ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಮಲಪ್ರಭಾ ಇರ್ಬೋದು, ಬಳ್ಳಾರಿ ನಾಲೆ ಇರ್ಬೋದು, ಹಿರಣ್ಯಕೇಶವದು ಘಟಪ್ರಭಾವದು, ಈ ನದಿಯ ಒಂದು ಪಾತ್ರ ಬಗ್ಗೆ ಹಿಂದಿನ ಕೆಲವೊಂದು ಒಂದು ತಿಂಗಳ ದೀಡು ತಿಂಗಳಿಂದ ಭಾಳಷ್ಟು ಜನರು ನಮ್ಗೆ ಕ್ವಶನ್ ಮಾಡಿದ್ರು. ಆವಾಗ ನಾನು ಒಂದು ರಾಮದುರ್ಗ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅತಿ ಶೀಘ್ರ ಮಲಪ್ರಭಾ ಬಗ್ಗೆ ಇದೆ. ಮಲಪ್ರಭಾ ಜೋಡಿ ಊಸದ ನಾಗ ನದಿ ಕುಡಿಸ್ಕೊಂಡು ಒಂದು ಮೊದಲೀಗ ಸರ್ವೆ ಮಾಡಿ ನಮ್ಮ ಆರ್ ಸಿ ಅಮಲಾ ಅದಾರಲ್ಲ ಅವರ ನೇತೃತ್ವದಲ್ಲಿ ಸರ್ವೆ ಮಾಡಿ ಅದ್ರ ಬಗ್ಗೆ ಆಗ ಹೋಗಿ ಚರ್ಚಿಸಿ, ಯಾಕೆ ಈ ಒಂದು ಭಾಳ ಪ್ರಮುಖವಾದ, ಯಾಕಂದರೆ 1904 ಪ್ರವಾಹ ಬಂತು, 1919 ಬಂದಷ್ಟು ಸೇಮ್ ಪ್ರವಾಹ 1904 ಬಂತು. ಆವಾಗ ಮತ್ತೆ 3 ತಾಸಿನಲ್ಲಿ ನೀರು ಕಡಿಮೆ ಆಗಿ ಪ್ರವಾಹ ನಿಯಂತ್ರಣಕ್ಕೆ ಬಂತು. ಆದರೆ 1919 ವಾರ 8 ದಿವಸಗಟ್ಟಲೆ ಇತ್ತು. ಕಾರಣ ಆಲ್ಮಟ್ಟಿ ಹಿನ್ನೆರೆ ಮತ್ತು ನದಿಯ ಅತಿಕ್ರಮದಿಂದ ಆಗಿತ್ತು. ನನಗೆ ಸ್ವಂತ ಅನುಭವ, ಅದನ್ನು ಒಂದು ಸರ್ವೆ ಮುಖಾಂತರ ಕನ್ಫರ್ಮ್ ಮಾಡ್ಕೊಂಡು, ಯಾಕೆ ಭಾಳ ಚಾಲೆಂಜ್ ಇದೆ, ಯಾಕೆ ಇದರಿಂದ ನಮ್ಮ ಇದು ಡ್ಯಾಮ್ ಸಹಿತ ಶಿಲ್ಟ್ ಆಗೋ ಕಾರಣ ಇದೊಂದು ಪ್ರಮುಖ ಕಾರಣ. ಡ್ಯಾಮ್ದಲ್ಲಿ ಶಿಲ್ಟ್ ಆಗ್ತದಲ್ಲ, ಈ ಅತಿಕ್ರಮ ಮಾಡಿ ಲೂಸ್ ಮಾಡಿ ಸಾಯಿಲ್ ಲೂಸ್ ಮಾಡಿ ಇದರಿಂದ ನಮ್ಮ ಡ್ಯಾಮ್ ಸಹಿತ ನಮ್ಮ ನೀರು ಸಂಗ್ರಹಿಸಿ ಕಡಿಮೆ ಆಗೋ ಕಾರಣ ಮೂಲ ಕಾರಣ. ಇವೆಲ್ಲ ತಾಂತ್ರಿಕ ಸಮಸ್ಯೆಯನ್ನು ಚರ್ಚಿಸಿ ಒಂದು ಒಳ್ಳೆಯ ಉದ್ದೇಶದಿಂದ ದೊಡ್ಡ ಇವತ್ತು ಸರ್ವೆ ಮಾಡಿ ಇನ್ನೂ ಮುಖ್ಯಮಂತ್ರಿ ಲೆವೆಲ್ದಾಗ ಮಾತಾಡಿ ಅಲ್ಲೇನು ಈಗ ಅಲ್ಲಿ ಅತಿಕ್ರಮ ಮಾಡಿ ಅಲ್ಲಿ ಮಣಿ ಕಟ್ಕೊಂಡು ಕಾನೂನುಬದ್ಧವಾಗಿ ರಿಹ್ಯಾಬಿಲಿಟೇಷನ್ ಮಾಡಿ ಕಾನೂನು ಪ್ರಯಾರ ಕೊಡೋ ಕಾನೂನು ಪ್ರಕಾರ ಚರ್ಚಿಸಿ ಅದನ್ನು ನಿರ್ಣಯ ತಗೋತೇವೆ. ಈ ಒಂದು ಭಾಳ ಒಳ್ಳೆಯದಾಗಿದೆ ಮತ್ತು ಇಡೀ ಈ ಭಾಗ ಸ್ವಚ್ಛ ಆದ ನಡ ಪ್ರವಾಹ ನಿಯಂತ್ರಣ ಆಗುತ್ತೆ ಮತ್ತು ನೀರು ಸಹಿತ ಸಂಗ್ರಹ ಒಳ್ಳೆಯದಾಗ್ತದೆ. ನಮ್ಮ ನೀರಾವರಿ ಯೋಜನೆ ಇನ್ನೂ ಎಣ್ಣೆ ಕೆಲಸ ಮಾಡ್ಕೊಂಡು ಉದ್ದೇಶದಿಂದ ಮೀಟಿಂಗ್ ಮಾಡಿದೆ. ನಿಮ್ಮ ಸಹಿತ ಎಲ್ಲ ಏನು ಸಲಹೆ ಸೂಚನೆ ಹೇಳ್ಬೋದು ಸರ್, ಈಗ ಕೇಂದ್ರದ ಏನಾದರೂ ಸಹಭಾಗಿತ್ವ ಇದರಲ್ಲಿ ತೆಗೆದುಕೊಳ್ತೀರಾ ಅಥವಾ ರಾಜ್ಯ ಸರ್ಕಾರದಿಂದ ಏನಾದರೂ ಈ ವಿಚಾರದಲ್ಲಿ ನಿರ್ಣಯ ತೆಗೆದುಕೊಳ್ಳಿ? ಈ ಒಂದು ನಿಯಮ ಕ್ವಶನ್ ಕೇಳಿದ್ರಿ ರಾಮದುರ್ಗ, ಆ ಉತ್ತರ ಇದೆ. ನಾವು ಮಾಡಿದ ಮುಂದೆ ಒಂದು ಏನೇನು ಬರ್ತೈತೆ ಆ ಮುಂದೆ ಕೇಂದ್ರ ಸರ್ಕಾರ ತಗೋಬೇಕಾ ರಾಜ್ಯ ಸರ್ಕಾರ ತಗೋಬೇಕಾ ಏನು ಮುಂದಿನ ನಿರ್ಣಯ, ಅದು ಮುಂದಿನ ಸರ್ವೆ ಆಗಲಿ, ಮೊದಲು ಸರ್ವೆ ಆದ ನಂತರ ಅದನ್ನ ಏನು ಎಲ್ಲ ದೊಡ್ಡ ದೊಡ್ಡ ಇದು ಬಜೆಟ್ ಇದೆ. ಅದು ಅವರ ರೆವಿನ್ಯೂ ಡಿಪಾರ್ಟ್ಮೆಂಟು ಫಾರೆಸ್ಟು ಜುವೆಲ್ಲರ್ಸ್ ಎಲ್ಲ ಕೂಡ ಒಂದು ಟೀಮ್ ಮಾಡ್ಕೊಂಡು ಮಾಡ್ತಾರೆ. ಗಡುವ ಇಲ್ಲ, ಇವತ್ತು ಫಸ್ಟ್ ಮೀಟಿಂಗು, ನಾಳೆ ಅದನ್ನು ನೋಡ್ಕೊಂಡು ಮೀಟಿಂಗ್ ಮಾಡಿದ್ರೆ ಅದು ಆಗೋ ಚರ್ಚಿಸಿ ಈ ಸದ್ಯ ಮೀಟಿಂಗ್ ಇದು ಮೀಟಿಂಗ್ ಮಾಡಿ ನಂತರ ನನಗೆ ವರದಿ ಕೊಟ್ಟಂದ್ರೆ ಏನು ಮಾಡೋಕೆ ಆಮೇಲೆ ಮತ್ತೊಂದು ಮೀಟಿಂಗ್ ಮಾಡ್ತೇನೆ. ಸರ್ವೆ ಮಾಡಿದಾರೆ ಈಗಾಗಲೇ ನಮ್ಮ ಅರಸಿನ ಒಂದು ತಿಂಗಳಿಂದ ಹೇಳಿದ ಪ್ರಕಾರ ಒಂದು ಸ್ವಲ್ಪ ಡ್ರೋನ್ ಸರ್ವೆ ಮಾಡಿದ್ದಾರೆ, GPS ಮೇಲೆ ಮಾಡಿದ್ರೆ ಅದು ಎಲ್ಲ ಕೂಡ ಅವ್ರು ನಿರ್ಣಯ ತಗೋತಾರೆ. ಆದರೆ ಅದು ಏನು ಸರ್ ಒಳ್ಳೆ ನಿರ್ಣಯ ತಗೋತಾರೆ, ಅದನ್ನು ಆಗೋಗ ಚರ್ಚಿಸಿ ನಿರ್ಣಯ ತಗೋತು. ನಾವು ಶಾಶ್ವತ ಪ್ರಯಾಣ ಮಾಡ್ಕೊಂಡು ನಿರ್ಣಯ ತಗೊಂಡ್ವಿ, ಅದು ಸರ್ವೆ ಮಾಡ್ಕೊಂಡು ನಂತರ ಹೈಲೋಕೆ ಮುಖ್ಯಮಂತ್ರಿ ನೇತೃತ್ವ ಮೀಟಿಂಗ್ ಮಾಡ್ಕೊಂಡು ದಿಶೆ ತಗೋತೀವಿ. ಅಲ್ಲಪ್ಪ ನಿಮ್ಗೆ ಗೊತ್ತದೆ, ನಾವು ಚಿಕ್ಕವ್ರದ ಘಟಪ್ಪ ನದಿ ಎಟ್ಟು ನಾವು ಸ್ವತಃ ಈಸಿದ್ದು ಎರಡು ದೊಡ್ಡದು ಈಗ ಎಲ್ಲ ಸಣ್ಣ ಹುಡುಗ ಗೊತ್ತೈತೆ. ಅದಕ್ಕೆ ನಾವು ಅದು ನಿಜ, ಅದು ಪೂರ್ವಪುರ ಮಾಹಿತಿ ಬಲ್ಲ ಆಮೇಲೆ ನೋಡೋಣ. ನದಿ ಅಷ್ಟೇ ಆಗ್ರಿ, ಊರು ಸಹಿತ ಅತಿಕ್ರಮ ರಾಜಕಾಲುವೆ, ಬೆಂಗಳೂರು ಸಿಟಿಯಲ್ಲಿ ರಾಜಕಾಲುವೆ, ಈಗ ನೀರು ಒಂದು ಸಣ್ಣ ಮಳೆ ಆಗಿ ನೀರು ಬಂದ್ಬಿಡ್ತೈತೆ, ಎಲ್ಲ ಸಮಸ್ಯೆ ಇದೆ. ಅದಕ್ಕೆ ಇಲ್ಲ ಅವ್ರು ನೋಡ್ರಿ, ಈಗ ಒಂದು ಮಾಡರ್ನೈಸೇಷನ್ ತೊಗೊಂಡು ಈಗಾಗಲೇ ಲೆಫ್ಟ್ ಬ್ಯಾಂಕ್ ನಮ್ದು ಆಗಿದೆ, ಚೆನ್ನಾಗಿ ನೀರು ಹೊಂಟಿದೆ. ಹಂಗೆ ರೈಟ್ ಬ್ಯಾಂಕ್ ತೊಗೋತೀವಿ, ಎಲ್ಲ ಮಾಡರ್ನೈಸ್ ಮಾಡೋದು ಒಳ್ಳೇದು, ಯಾಕಂದ್ರೆ ನೀರು ಪೋಲ್ ಆಗೋದಿಲ್ಲ, ನೀರು ಟೇಲೆಂಡ್ ಮಾಡ ನೀರು ಮಾಡಿದ್ರೆ ಅದು ಒಳ್ಳೆ ಸ್ಕೀಮು. ಆರ್ಥಿಕ ಸಮಸ್ಯೆ ಇರೋದು ಹಂತ ಹಂತ ತೊಗೋತೀವಿ. ಕಳಸಾ ಬಂಡೋರಿ ಬಗ್ಗೆ ನಾನು ಮೊದಲೇ ಕೊಟ್ಟಿದ್ದೆ, ಮಣ್ಣಿ ನಿನ್ನೆ ಮುಖ್ಯಮಂತ್ರಿ ಭೇಟಿ ಇದ್ದಾರೆ. ನಾನು ಮನೆಯಲ್ಲಿ ಪೂಜೆ ಅದಕ್ಕೆ ಬೇಗ ಬರಬೇಕಾಗ್ತದೆ, ನಾವು ಅಲ್ಲಿ ಪಿತೃಪಕ್ಷದ 15 ಪೂಜೆ ಆತಲ್ಲ, ನಾನು ಹೋಗಿದ್ದೆ ಮುಖ್ಯಮಂತ್ರಿ ಭೇಟಿಯಾಗಿ. ನೆಕ್ಸ್ಟ್ ಸೆಕೆಂಡ್ ಮುಖ್ಯಮಂತ್ರಿ ಭೇಟಿ ಆದಾಗ ನಮ್ಮ ಪಿತೃಪಕ್ಷ ಲಾಸ್ಟ್ 15 ಅನಿವಾರ್ಯ ಬರಬೇಕಾದ್ರು ವಾಪಸ್ ಬಂದೆ ನಾನು. ಮುಖ್ಯಮಂತ್ರಿ ಎಲ್ಲ ಭೇಟಿ ಆದರೆ ನಾವು